सदन के बरुवाग नन्न मतक्षेत्रदल्लि आरएंपी डाक्टर राज्यद इश्विरोद्रिंद आदरू कूड नन्न क्षेत्रदल्लि आरएंपी डाक्टर अवरु मनवी पत्र कोट्टरु अवरु एनंतंद्रे सरकारद गमनक्के तगोंबरि नम्म ओंदु सेवे इवत्तु ग्रामीण प्रदेशदल्लि नावु प्रामाणिकवागि केलस माडुत्तीवि अंत हेळि आरएंपी डाक्टर बंदु अवरु मनवी कोट्टरु आ मनवीन ई ओंदु सदनक्के गमनक्के तरक बयसुत्तीनि सभाध्यक्षरे याकंद्रे इवत्तु हळ्ळियल्लि केलवोंदु गुड्डगाड ओंदु प्रदेश इरोद्रिंद एल्लरू सिटिगे बंदु तोरिसिकोळ्ळक्कागोदिल्ल ವಯಸ್ಸಾದಂತವರಿರಬಹುದು ತಕ್ಷಣನೇ ಅವರಿಗೆ ಏನಾದರೂ ಒಂದು ಔಷಧ ಕೊಡಬೇಕಾಗಿತ್ತು ಅಂತಂದ್ರೆ ನೆಗಡಿ ಜ್ವರ ಬಂದಾಗ ಅವರಿಗೆ ಅವಶ್ಯಕತೆ ಇರ್ತರ ಡಾಕ್ಟರ್ ಹಾಗಾಗಿ ಇವತ್ತು ಮನೆಯಲ್ಲಿ ಒಬ್ಬರು ಹಿರಿಯರಿದ್ರು ಕೂಡ ಅವರು ಡಾಕ್ಟರ್ ಅಂತಾನೆ ನಾವು ಹಿಂದಿನ ಕಾಲದಿಂದ ನಾವು ಪರಿಗಣಿಸಿಕೊಂಡು ಬಂದಿವಿ ಹಾಗಾಗಿ ಅವರಿಗೆ ಈಗ ಅವರಿಗೆ ನೋಟಿಸ್ ಕೊಡಂತದ್ದು ಅವರಿಗೆ ತೊಂದರೆಗಳಾಗ್ತಿದವ ಅದನ್ನ ಸ್ವಲ್ಪ ಆದಷ್ಟು ಸರ್ಕಾರ ಗಮನಿಸಿ ಅವರಿಗೆ ಕೆಲಸ ಮಾಡಕ ಅವಕಾಶ ಮಾಡಿ ಕೊಡಬೇಕು ಸಭಾಧ್ಯಕ್ಷರೇ ಇನ್ನೊಂದು ವಿಷಯ ನಮ್ಮ ಮತಕ್ಷೇತ್ರದಲ್ಲಿ ಜಾಸ್ತಿ ದೊಡ್ಡಿಗಳು ಮತ್ತೆ ಗುಡ್ಡ ಪ್ರದೇಶದಲ್ಲಿ ಈಗಾಗಲೇ ಫಾರೆಸ್ಟ್ ಆಫೀಸ್ ಫಾರೆಸ್ಟ್ ಒಂದು ಇದರಲ್ಲಿ 2 ಎಕರೆ 1 ಎಕರೆ 3 ಎಕರೆ ಹೀಗೆಲ್ಲ ಭೂಮಿ ಉಳುಮೆ ಮಾಡಿಕೊಂಡು ಒಂದು 3 ತಲೆಮಾರಿನಿಂದ ಅವರು ಅಲ್ಲಿ ಉಳುಮೆ ಮಾಡಿಕೊಂಡು ಬಂದರ ಸಭಾಧ್ಯಕ್ಷರೇ ಅವರಿಗೆ ಈಗ ಫಾರೆಸ್ಟ್ ಅಧಿಕಾರಿಗಳಿಂದ ಬಹಳ ತೊಂದರೆ ಆಗತದ ಅವರಿಂದ ಗಿಡಗಳು ಹಾಕಿಸೋದಾಗಲಿ ಅವರಿಗೆ ಅಲ್ಲೆಲ್ಲ ಅದ್ದುಬಸ್ತ್ ಮಾಡ್ಕೊಳ್ಳೋದು ನೋಡಿ ಅವರು ಬಹಳ ಭಯಭೀತರಾಗಿರ ಸಭಾಧ್ಯಕ್ಷರೇ ಇದರ ಬಗ್ಗೆ ತಾವು ಗಮನಹರಿಸಿ ಅಂತವರಿಗೆ ಯಾವುದೇ ತೊಂದರೆ ಕೊಡಬಾರದು ಈಗಿನವರು ಏನಾದರೂ ಆ ರೀತಿ ಒತ್ತುವರಿ ಮಾಡ್ಕೊಂಡ್ರೆ ಏನಾದರೂ ಇದು ಏನಾದರೂ ಕ್ರಮ ತಗೊಳ್ಳ್ರಿ ಆದರೆ ಮೊದಲಿಂದ ಯಾರು ಭೂಮಿ ಇಲ್ಲದಂತವರು ಅಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ನನ್ನದೊಂದು ಮನವಿ ಸಭಾಧ್ಯಕ್ಷರೇ ಇನ್ನೊಂದು ನನ್ನ ಮತಕ್ಷೇತ್ರದಲ್ಲಿ ಈಗಾಗಲೇ ಬರಗಾಲ ಅಂತ ಹೇಳಿ ಪರಿಗಣಿಸಿದಂತ ಒಂದು ಸರ್ಕಾರಕ್ಕೆ ನಾನು ಕೂಡ ಧನ್ಯವಾದ ಹೇಳ್ತೀನಿ ಅದಲ್ಲದೇನೆ ಇವತ್ತು ನಮ್ಮ ಅಲ್ಲಿ ನಾರಾಯಣಪುರ ಬಲದಂಡೆ ಒಂದು ನೀರನ್ನ ನಂಬಿಕೊಂಡು ಇವತ್ತು ಬಹಳಷ್ಟು ರೈತರು ನನ್ನ ಮತಕ್ಷೇತ್ರದಲ್ಲಿ 18 ಹೆಕ್ಟೇರ್ ಇದೇನು ಮೆಣಸಿನಕಾಯಿ ಬೆಳೆದರ ಸಭಾಧ್ಯಕ್ಷರೇ ಅವರಿಗೆ ಫೆಬ್ರವರಿ ವರೆಗೆ ನೀರು ಖಂಡಿತವಾಗಲೂ ಬೇಕು ಸಭಾಧ್ಯಕ್ಷರೇ ಯಾಕಂದ್ರೆ ಒಂದು ಕಡ್ಡಿ 1 ರೂಪಾಯಿ 2 ರೂಪಾಯಿ ವರೆಗೆ ಅಂತ ಹೇಳಿ ಅದು ಸೀಡ್ಸ್ ನಾರ ತಂದು ಹಚ್ಚಿರ್ತಾರೆ ಅವರಿಗೆ ಫೆಬ್ರವರಿ ಅಥವಾ ಜನವರಿ 2 ವರೆಗೆ ನೀರು ಕೊಡಬೇಕು ಅಂತ ಹೇಳಿ ನಿಜವಾಗಲೂ ನಾನು ಮಾತಾಡಬೇಕು ಅಂತ ಮಾತಾಡ್ತಾ ಇಲ್ಲ ನನ್ನ ತಾಲ್ಲೂಕಿನ ಸಮಸ್ಯೆನ ಬಹಳ ನೋವಿನಿಂದ ಹೇಳ್ತೀನಿ ಯಾಕಂದ್ರೆ ನಮಗೂ ಆತಂಕದ ಅವರಿಗೆ ಫೆಬ್ರವರಿ ತನ ನನ್ನ ರೈತರಿಗೆ ನೀರು ಕೊಡಬೇಕು ಅನ್ನಂತ ಒಂದು ಮನವಿ ಮಾಡಿಕೊಳ್ಳತಾ ಇದ್ದೀನಿ ಸಭಾಧ್ಯಕ್ಷರೇ ಯಾಕಂತಂದ್ರೆ ಇನ್ನೊಂದು ವಿಷಯ 15 ಎ ಕೆನಲ್ ಅದು ಆಗಿ ಬಹಳ ದಿನಗಳಾದರೂ ಕೂಡ ಅಲ್ಲಿ ನೀರು ಹರಿಸ್ತಾ ಇಲ್ಲ ಆ ಕಾಮಗಾರಿ ಅಪೂರ್ಣ ಆಗಿದ ಹಾಗಾಗಿ ಒಂದು 10 ಹಳ್ಳಿ ರೈತರಿಗೆ ನೀರು ಕೊಡಂತದ್ದಾಗಬೇಕು ಹಾಗಾಗಿ ಕೂಡಲೇ ಸಾಕಷ್ಟು ಸಲ ನಾವು ಅಧಿಕಾರಿಗಳನ್ನು ಕರೆದು ಮತ್ತೆ ಅವರಿಗೆ ಭೇಟಿಯಾಗಿ ನಾವು ಈ ವಿಷಯ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿವಿ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಸಭಾಧ್ಯಕ್ಷರೇ ಕೊತ್ತದಡ್ಡಿ ಮತ್ತೆ ಕಾಟ್ಮಳ್ಳಿ ಮತ್ತೆ ಕರಡೋಣಿ ಕೆಲವೊಂದು ಯಮನೂರು ಮಾನಸಗಲ್ಲು ಇವೆಲ್ಲ ಹಳ್ಳಿಗಳು ಈಗ ಏನಾದರೂ ಆ 15 ಎ ಕೆನಲ್ ನೀರಾವರಿ ಬಂದ್ರೆ ಮಾತ್ರ ಅಲ್ಲಿ 10 ಹಳ್ಳಿ ಜನ ಬಹಳಷ್ಟು ಪ್ರಾಮಾಣಿಕವಾಗಿ ಬದುಕ್ತಾರೆ ಯಾಕಂದ್ರೆ ದುಡ್ಡಾದ ಸಭಾಧ್ಯಕ್ಷರೇ ಆದರೆ ಅಲ್ಲಿ ರೈತರಿಗೆ ಭೂಮಿ ಹೋದಂಥ ರೈತರಿಗೆ ಭೂ ಪರಿಹಾರ ಕೊಟ್ಟಿಲ್ಲ ಆ ಭೂ ಪರಿಹಾರ ಕೊಟ್ಟರೆ ಮಾತ್ರ ಅಲ್ಲಿ ಕೆಲಸ ನಮ್ಗೆ ನೀರು ಬರ್ತದಂತ ನನ್ನ ಇದು ಯಾಕಂತಂದ್ರೆ ಇನ್ನೊಂದು ಸಭಾಧ್ಯಕ್ಷರೇ ಯಾಕಂದ್ರೆ ಎಲ್ಲರೂ 72ನೇ ಇಶ್ವಿಲಿಂದ ಬರಗಾಲದ ಬಗ್ಗೆ ಮಾತಾಡಿದ್ರು ನಾನು ಕೂಡ 70 ವರ್ಷ 70ನೇ ಇಶ್ವಿಯಲ್ಲಿ 72 73ನೇ ಇಶ್ವಿಯಲ್ಲಿ ನಾನು ಒಂದು ಮಗುವಾಗಿದ್ದಾಗ ನಿಜವಾಗಲೂ ನಾನು ಆ ಬರಗಾಲವನ್ನ ನಾನು ಬಹಳ ನಮ್ಮ ತಂದೆ ತಾಯಿ ಅನುಭವಿಸಿದ್ದು ನಾನು ನೋಡಿನಿ ಸಭಾಧ್ಯಕ್ಷರೇ ಯಾಕಂದ್ರೆ ಬಹಳಷ್ಟು ಇಲ್ಲೇನು ಅಧಿಕಾರ ಇಲ್ಲೇನು ಅಧಿಕಾರದಲ್ಲಿರುವಂಥವ್ರು ಅವರಿಗೆ ಒಂದು ಹಿನ್ನೆಲೆ ಇರ್ತದ ಆದರೆ ನಾನು ಆರಿಸಿದ್ದು ಇವತ್ತು ನಾನು ದೇವದುರ್ಗದ ಜನ ನಾನೊಬ್ಬ ಬಡವಳು ಅಂತ ಆರಿಸ್ಯಾರ ಹಂಗಾಗಿ ನನ್ನ ಕ್ಷೇತ್ರದಲ್ಲಿ ದಯಮಾಡಿ ಯಾವುದೇ ಸರ್ಕಾರಿ ಕೆಲಸಗಳನ್ನು ನಿಂದಿಸದೇನೆ ಯಾವುದೇ ಪಕ್ಷಭೇದ ಮಾಡದೇನೆ ಮಾಡಿಕೊಡಬೇಕು ಅಂತೇಳಿ ಸದನದಲ್ಲಿ ಬಹಳ ವಿನಯಪೂರ್ವಕವಾಗಿ ನಾನು ತಮ್ಮನ್ನ ಬೇಡಿಕೊಳ್ತೀನಿ